ನಾಗಮಂಗಲದ ಆದಂತಹ ಘಟನೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಲವು ನಾಯಕರು ನಾಗಮಂಗಲಕ್ಕೆ ಹೋಗ್ತಾ ಇದ್ದಾರೆ ಘಟನಾ ಸ್ಥಳದ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ನಾಗಮಂಗಲ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆಯ ಸಂದರ್ಭದಲ್ಲಿ ಆದಂತಹ ಗಲಾಟೆ ಚಲಿಸ್ತಾ ಇದ್ದ ಕಾರಿನ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ರಸ್ತೆಯಲ್ಲಿ ಕಾರು ತಡೆದು ದಾಳಿ ಮಾಡಿದ್ದಾರೆ ಹದಿನೈದಕ್ಕೂ ಹೆಚ್ಚು ದುಷ್ಕರ್ಮಿಗಳು ರಾಡು ಕಲ್ಲುಗಳಿಂದ ಕಾರಿನ ಗ್ಲಾಸ್ ಹೊಡೆದು ಹಲ್ಲೆಗೆ ಯತ್ನವೂ ಕೂಡ ಆಗಿದೆ ಈ ರೀತಿಯಾದಂತಹ ದಾಂಧಲಿಯ ಅವಶ್ಯಕತೆ ಏನಿತ್ತು ಯಾವ ಉದ್ದೇಶದಿಂದ ಏನು ಕಾರಣವನ್ನು ಇಟ್ಕೊಂಡು ಈ ರೀತಿ ಅಟ್ಯಾಕ್ಗಳನ್ನು ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಕಾರಿನ ಮುಂಭಾಗದ ಗಾಜು ನಜ್ಜುಗುಜ್ಜಾಗಿದೆ ಈ ಈ ರೀತಿ ಗಾಡಿಗಳು ಹೋಗ್ತಾ ಇದ್ದಾಗೆಲ್ಲ ರಾತ್ರಿ ತಡೆದು ಕಲ್ಲು ತೂರಾಟ ರಾಡ್ಗಳಿಂದ ಹಲೆ ನಡೆಸಿದ್ದಾರೆ ಮತ್ತು ಸಿಕ್ಕ ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಹಚ್ಚೋದು ಅಲ್ಲಿ ಲೂಟಿ ಹೊಡೆಯೋದು ಅಲ್ಲಿರೋ ವಸ್ತುಗಳನ್ನೆಲ್ಲ ಧ್ವಂಸ ಮಾಡೋದು ಇದ್ದು ಅವರ ಮೋಟಿವ್ ಇದ್ದ ಕಾಣಿಸ್ತಾ ಇದೆ ಆ ಒಂದು ಕಾರಿನ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಈ ಕಾರನ್ನ ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿದ್ದವ್ರನ್ನ ಬೆದರಿಸುವ ಕೆಲಸವನ್ನು ಮಾಡಿದ್ದಾರೆ ಬೆದರಿಸಿ ನಂತರ ಕಾರಿನ ಗಾಜನ್ನೆಲ್ಲ ಜಖಮಗೊಳಿಸಿದ್ದಾರೆ ಸದ್ಯ ಕಾರು ನಿಂತಲ್ಲಿಯೇ ನಿಂತಿದೆ ಪೊಲೀಸರು ಈಗ ಈ ಸಂಬಂಧಿತವಾಗೂ ಕೂಡ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಕಿಡಿಗೇಡಿಗಳ ಅಟ್ಯಾಕ್ ಯಾವ ರೀತಿಯಾಗಿ ಒಂದು ಲಿಮಿಟ್ ಇಲ್ಲದೆ ಸಾಗಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನಾಗಮಂಗಲದಲ್ಲಿ ದ್ವೇಷದ ಬೆಂಕಿ ಕಂಡ ಕಂಡಲ್ಲಿ ಅಂಗಡಿಗಳನ್ನ ಧ್ವಂಸಗೊಳಿಸಿದ್ದಾರೆ ಕಾರುಗಳಿಗೆ ಕಲ್ಲು ತೂರಾಟ ಆಗಿದೆ ಅಂಗಡಿಗಳಿಗೆ ನುಗ್ಗಿ ಬೈಕ್ ಅನ್ನ ಹೊತ್ತಾ ಇದ್ದಿರುವ ಕಿಡಿಗೇಡಿಗಳ ಆ ದೃಶ್ಯವೂ ಕೂಡ ಸರಿಯಾಗಿದೆ ನಾಗಮಂಗಲದ ಗಲಭಿಯ ದೃಶ್ಯ ಶೋರೂಮ್ ನ ಕ್ಯಾಮ್ರಾದಲ್ಲಿ ಸರಿಯಾಗಿರುವುದು ಆ ಒಂದು ಬೈಕ್ ಶೋರೂಮ್ಗೆ ಹೋಗ್ತಾರೆ ಅಲ್ಲಿರುವಂತಹ ಗಾಜುಗಳನ್ನ ಧ್ವಂಸ ಮಾಡ್ತಾರೆ ಸಿಕ್ಕ ವಸ್ತುಗಳನ್ನೆಲ್ಲ ಚಲಾಪಿಲಿ ಮಾಡ್ತಾರೆ ಬೈಕ್ ಅನ್ನ ಹೊತ್ತು ಸಾಕ್ತಾರೆ ಅಂಗಡಿಗಳಿಗೆ ನುಗ್ತಾರೆ ಅಂಗಡಿ ಶಟರ್ ಹಾಕಿರುತ್ತೆ ಬಿಕಾಸ್ ರಾತ್ರಿ ಹನ್ನೊಂದು ಹನ್ನೊಂದುವರೆಯ ಸಂದರ್ಭದಲ್ಲಿ ಆಗಿರುವಂತಹ ಎಲ್ಲ ದಾಂಧಲಿಯ ಘಟನೆ ಆಗಿರೋದ್ರಿಂದ ಆ ಅಂಗಡಿಗಳ ಶಟರ್ನ ಮುರಿತಾರೆ ಈ ನೀವು ದೃಶ್ಯ ನೋಡ್ತಿರೋದು ಬೈಕ್ ಶೋರೂಮ್ದು ಬೈಕ್ ಶೋರೂಮ್ಗೆ ನುಗ್ಗಿದ್ದಾರೆ ಬೈಕ್ ಶೋರೂಮ್ನ ಓಪನ್ ಮಾಡಿ ಗ್ಲಾಸ್ಗಳನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿರುವಂತಹ ಬೈಕ್ಗಳನ್ನ ಯಾವ ರೀತಿಯಾಗಿ ದೊಣ್ಣೆ ರಾಡ್ಗಳಿಂದ ಜಜ್ಜ್ ಹಾಕ್ತಾ ಇದ್ದಾರೆ ಅನ್ನೋ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ ಆನಂತರದಲ್ಲಿ ಒಬ್ಬ ನೋಡಿ ಆ ಬೈಕ್ನ ತೆಗೆದುಕೊಂಡು ಆಚೆ ಬಿಸಾಕ್ತಾನೆ ಒಟ್ಟಿನಲ್ಲಿ ಎಲ್ಲವನ್ನೂ ನಾಶ ಮಾಡಬೇಕು ಯಾವುದು ಸುಸ್ಥಿತಿಯಲ್ಲಿ ಇರಬಾರದು ಅನ್ನೋದೇ ಇವರ ಉದ್ದೇಶ ಇದ್ದಹ ಕಾಣಿಸುತ್ತೆ ಬೈಕ್ಗಳನ್ನೆಲ್ಲ ಆಚೆಗೆ ಎಳೆದು ಬಿಸಾಕಿ ಜಜ್ಜಾಕಿ ಆ ಸಂಪೂರ್ಣವಾಗಿ ಹಾಳು ಮಾಡಿರುವಂತಹ ಚಿತ್ರಣ ಕ್ಯಾಮ್ರಾದಲ್ಲಿ ರಾತ್ರಿ ತುಂಡ ಕಿಡಿಗೇಡಿಗಳು ಹೆಜ್ಜೆ ಹೆಜ್ಜೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಇಡೀ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಲೇಬೇಕನ್ನುವಂಥ ದೃಷ್ಟಿಯಿಂದಾಗಿ ಕಿಡಿಗೇಡಿತನವನ್ನು ಮೆರೆದಿದ್ದಾರೆ ನಾವೀಗ ನಿಂತಿರುವಂಥದ್ದು ನಾಗಮಂಗಡದ ಪಟ್ಟಣದ ಒಳಭಾಗದಲ್ಲಿರುವಂತಹ ಬಜಾಜ್ ಪಾಪ್ಯುಲರ್ ಬಜಾಜ್ನ ಆಟೋಮೊಬೈಲ್ನ ಅಂಗಡಿಯ ಮುಂಭಾಗದಲ್ಲಿದ್ದಾವೆ ಇಡೀ ಒಂದು ಅಂಗ ಅಂಗಡಿಯನ್ನು ಕಿಡಿಗೇಡಿಗಳು ಧ್ವಂಸವನ್ನು ಮಾಡಿದ್ದಾರೆ ತಾವೀಗ ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಕಲ್ಲುಗಳಿಂದ ಇಂಥದ್ದೊಂದು ಇಂತಹ ಕಲ್ಲುಗಳಿಂದ ಇಡೀ ಒಂದು ಶೋರೂಮ್ ಡ್ಯಾಮೇಜ್ ಅನ್ನು ಮಾಡಿರುವಂತಹ ಸಂಪೂರ್ಣವಾದಂತಹ ಗ್ಲಾಸ್ ಅಲ್ಲಿ ಇದ್ದಂತಹ ಶೋರೂಮ್ ಇದು ಇದು ನಾಗಮಂಡಲ ನಾಗಮಂಗಲ ಮುಖ್ಯ ರಸ್ತೆಯಲ್ಲೇ ಇರುವಂತಹ ಬಜಾಜ್ ಶೋರೂಮ್ ಇದು ಈ ಒಂದು ಶೋರೂಮ್ನ ಎಲ್ಲ ಗ್ಲಾಸ್ಗಳನ್ನ ಈ ರೀತಿಯಾಗಿ ಕಲ್ಲುಗಳನ್ನ ಒಡೆದು ಪುಡಿ ಪುಡಿ ಮಾಡಿ ಕೇವಲ ಗಾಜುಗಳನ್ನು ಮಾತ್ರ ಪುಡಿಪುಡಿ ಮಾಡಿಲ್ಲ ಪುಡಿಪುಡಿ ಮಾಡಿದ ನಂತರದಲ್ಲಿ ಇದರಲ್ಲಿ ಒಳಭಾಗದಲ್ಲಿದ್ದಂತಹ ವೆಹಿಕಲ್ಗಳನ್ನು ಕೂಡ ಎಳೆದ್ಕೊಂಡು ಹೋಗಿ ರಸ್ತೆಗೆ ಇಟ್ಟು ಅದಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ ನಿನ್ನೆ ರಾತ್ರಿ ಈಗ ಒಂದು ಈ ರೀತಿಯಾಗಿ ಏನು ಪುಂಡರು ನಾಗಮಂಗದ ಪಟ್ಟಣದ ಒಳಭಾಗದಲ್ಲಿ ಏನು ಪುಂಡಾಟಿಕೆಯನ್ನು ನಡೆಸಿದ್ರು ಆ ನಂತರದಲ್ಲಿ ಹೊರಭಾಗದಲ್ಲಿ ಬರ್ತಾ ಬರ್ತಾ ಈ ರೀತಿಯಾಗಿ ಕ್ಲೋಸ್ ಆಗಿರುವಂತಹ ಅಂಗಡಿಗಳು ತಾವೀಗ ಗಮನಿಸ್ತಾ ಇದ್ದೀರಿ ಇದು ಭಾಳ ಗಟ್ಟಿಯಾದಂತಹ ಒಂದು ಗಮ ಗಾಜಿನ ಒಂದು ಅಂಗಡಿ ಈ ಒಂದು ಅಂಗಡಿಯ ಸುತ್ತ ಇದ್ದಂಥ ಎಲ್ಲ ಗಾಜು ಗಡಗಳನ್ನು ಪುಡಿ ಪುಡಿ ಮಾಡಿದ್ದಾರೆ ಜೊತೆಗೆ ತಾವೀಗ ಗಮನಿಸ್ತಾ ಇದ್ದೀರಿ ಒಳಭಾಗದಲ್ಲಿ ಇದ್ದಂತಹ ಲ್ಯಾಪ್ಟಾಪ್ಗಳಿರ್ಬೋದು ಅಥವಾ ಕಂಪ್ಯೂಟರ್ಗಳಿರ್ಬೋದು ಎಲ್ಲವನ್ನು ಕೂಡ ಧ್ವಂಸವನ್ನು ಮಾಡಿದ್ದಾರೆ ಈ ಒಂದು ಒಂದು ರೀತಿಯಾಗಿ ಧ್ವಂಸ ಮಾಡಲೇಬೇಕು ಕಿಡಿಗೇಡಿತನವನ್ನು ಮಾಡಲೇಬೇಕು ಅನ್ನುವಂತಹ ಉದ್ದೇಶದಿಂದ ಕಲ್ಲುಗಳನ್ನು ತೂರಿ ಶೋರೂಮ್ಗಳನ್ನು ಧ್ವಂಸ ಮಾಡುವ ಜೊತೆಗೆ ಶೋರೂಮ್ನ ಒಳಭಾಗದಲ್ಲಿ ಇದ್ದಂತಹ ವೆಹಿಕಲ್ಗಳನ್ನು ವೆಹಿಕಲ್ಗಳನ್ನು ಮೇಲೂ ಕೂಡ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ವೆಹಿಕಲ್ಗಳನ್ನು ಕೂಡ ಹೊರಗಡೆ ಹೋಗಿ ಬೆಂಕಿಯನ್ನು ಹಚ್ಚಿದ್ದಾರೆ ನಾವೀಗ ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಶೋರೂಮ್ನಲ್ಲಿ ಈ ರೀತಿಯಾಗಿ ಹೊಡೆದಂತಹ ಗಾಜನ ಒಡೆದು ವೆಹಿಕಲ್ಗಳನ್ನ ಹೋಗಿ ಅದೇ ಅಂದರೆ ಅಂಗಡಿಯ ಮುಂಭಾಗದಲ್ಲೇ ಬೆಂಕಿ ಹಚ್ಚುವಂಥ ಕೆಲಸ ಅಂದರೆ ಇವ್ ಇವರು ಒಂದು ರೀತಿಯಾಗಿ ಇಡೀ ನಾಗಮಂಗಲದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಲೇಬೇಕು ನಾವು ಮತ್ತು ಇಲ್ಲಿ ತಮ್ಮ ಅಟ್ಟಾಸ ಮೆರಿಲೇಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಇಡೀ ಒಂದು ಶೋರೂಮನ್ನೇ ಧ್ವಂಸವನ್ನು ಮಾಡಿದ್ದಾರೆ ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಇದ್ದಾರೆ ಸರ್ ಒಟ್ಟು ಎಷ್ಟು ವೆಹಿಕಲ್ಗಳಿಲ್ಲ ಸರ್ ಇಲ್ಲಿ ಹದಿನೈದು ವೆಹಿಕಲ್ ಇತ್ತು ಹದಿನೈದು ವೆಹಿಕಲ್ ಅಲ್ಲಿ ಎಂಟು ವೆಹಿಕಲ್ ನ ಹೊರಗಡೆ ಎಳ್ಕೊಂಡೋಗಿ ಬರ್ನ್ ಮಾಡವ್ರೆ ಇಲ್ಲಿ ಸ್ವಲ್ಪ ಮುಂದೆ ಸರ್ಕಲ್ ಅಲ್ಲಿ ಸ್ವಲ್ಪ ಇಲ್ಲಿ ನಿಂತಿರೋ ವೆಹಿಕಲ್ ನೀವೇ ನೋಡ್ತಾ ಇದೀರಿ ಯಾವ ರೀತಿ ಆಗಿದೆ ಅಂತ ನಮ್ದು ಸಿ ಸಿ ವಿ ಫುಟೇಜ್ ನೋಡಬಾರ್ದು ಅನ್ನೋ ಕಾರಣಕ್ಕೆ ಮುಂದೆ ಇರೋ ಸಿ ಸಿ ವಿ ಕ್ಯಾಮ್ರಾ ಎಲ್ಲ ಹೊಡೆದಾಕವ್ರೆ ಮತ್ತೆ ನಮ್ ನಮ್ದು ಕಂಪ್ಯೂಟರ್ಸ್ ಎಲ್ಲ ಹೊಡೆದಕ್ರೆ ಚೇರ್ ಗಳಿದ್ದು ಇಲ್ಲಿ ಕಸ್ಟಮರ್ ಕುತ್ಕೊಳ್ಳೋಕಿಂತ ಚೇರ್ ಇಟ್ಟಿದ್ದು ಚೇರ್ ಗಳೆಲ್ಲ ಎಳ್ಕೊಂಡೋಗ್ರೆ ಅದೆಲ್ಲ ಬರ್ನ್ ಮಾಡವ್ರೆ ಅಂತ ಗೊತ್ತಿಲ್ಲ ಈಗ ನಮ್ಗೆ ಅಪ್ರಾಸಿಮೇಟ್ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಅಷ್ಟು ನಷ್ಟ ಆಗಿದೆ ಸರ್ ಅಂತ ಸರ್ ಇದು ಒಂದು ಎಂಟುವರೆ ಇಂದ ಒಂಬತ್ತು ಗಂಟೆಯಿಂದ ನಾವು ಟಿವಿ ನೋಡಿದ ಮೇಲೆ ಗೊತ್ತಾದದ್ದು ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ನಾವು ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ನಮ್ದು ಶೋರೂಮ್ ಆಕ್ಚುಲಿ ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೆ ಈ ಸಿಚುವೇಶನ್ ನಡೆದಿರೋದು ನಮ್ದು ಇಲ್ಲಿ ಲೋಕಲ್ ಗೆ ಇನ್ಫಾರ್ಮ್ ಮಾಡಿದಾಗ ಅವರು ಸರ್ ಇಲ್ಲಿ ಓಡ್ಡಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಕ್ರೌಡ್ ಇದೆ ನಾವು ಹೋದ್ರೆ ನಾವು ಉಳ್ಕೊಳ್ಳೋ ಸಾಧ್ಯತೆ ಇಲ್ಲ ಸಣ್ಣ ಸಣ್ಣ ಹುಡುಗ್ರೆ ಲಾಂಗ್ ಹಿಡ್ಕೊ ಓಡಾಡ್ತವ್ರೆ ನಾವು ಹೋಗಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವರು ಈಗ ಬೆಳಿಗ್ಗೆ ಬಂದು ನೋಡಿರೋದು ನಾವು ಟಿ ವಿ ಮಾಧ್ಯಮದಲ್ಲಿ ನೋಡಿದಾಗ ಈ ವಿಚಾರ ಎಲ್ಲೆಲ್ಲಿ ಏನೇನು ಬರ್ನ್ ಮಾಡ್ತಾವ್ರಿ ಅಷ್ಟು ಸುಲಭ ಅಲ್ಲ ದೊಡ್ಡ 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 ಕಲ್ಲ ಗ್ಲಾಸ್ ಬಂದು ಇದು ಟಫನ್ ಗ್ಲಾಸ್ ಅಂತ ಅದಷ್ಟು ಸುಲಭವಾಗಿ ಕೈಲಿ ಗಿಲಿ ಹೊಡೆಯಕ್ ಆಗಲ್ಲ ರಾಡು ಏನಾದ್ರು ಬೇರೆ ರೀತಿ ವಸ್ತುಗಳನ್ನ ಯೂಸ್ ಮಾಡಿ ಮಾತ್ರ ಹೊಡೆಯಕ್ ಸಾಧ್ಯ ಇದು ಅಂತ ಸರ್ ರದೆ ಇರದೆ ನಿಮ್ಮ ಟಿವಿ ಮಾಧ್ಯಮಗಳಲ್ಲೇ ತೋರಿಸಿದಿರಿ ಈ ಹೊಡೆದಿರೋದ್ನ ನಿಮ್ಗೆ ಗೊತ್ತಾಗುತ್ತೆ ಸರ್ ಇದು ನಮ್ಗೆ ಆಲ್ರೆಡಿ ಈಗ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಇದ್ರಲ್ಲಿ ನಷ್ಟ ಆಗಿದೆ ಸರ್ ತುಂಬಾ ನಷ್ಟ ಆಗಿದೆ ನಮ್ಮ ಕಂಪ್ಯೂಟರ್ಸ್ ಎಲ್ಲ ಹಾಳು ಮಾಡಿದ್ದಾರೆ ಎಲ್ಲ ಗಾಡಿಗಳನ್ನೂ ಜೆಕಪ್ ಮಾಡಿದ್ದಾರೆ ಗಾಡಿಗಳನ್ನ ಒಡದಿ ಇಲ್ಲಿ ಬಿಡೋದ್ ಬದಲು ಎಳ್ಕೊಂಡೋಗಿ ಆಚೆಗೆ ಬೆಂಕಿ ಹಾಕಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಳಗಡೆಗೂ ಪೆಟ್ರೋಲ್ ಹಾಕೋಸಿಬಿಟ್ಟು ಆಗಿಲ್ಲ ಅನ್ಕೋತೀನಿ ಅವರ ಮನಸ್ಥಿತಿಗಳು ಯಾವ ಲೆವೆಲ್ ಇದಾವೆ ಮತ್ತೆ ಅವ್ರಿಗೆ ಯಾವ ಮಟ್ಟದ ದರ್ಪ ಮತ್ತು ದುರಾಂಕಾರಗಳಿದಾವೆ ಅಂದ್ರೆ ನಮ್ಮನ್ನ ಯಾರು ಏನ್ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂತ ಲೆಕ್ಕಾಕಿ ಕಲ್ಲುಗಳಲ್ಲಿ ಇಡೀ ಒಂದು ಶೋರೂಮ್ ಅನ್ನ ಧ್ವಂಸ ಮಾಡೋದ್ರ ಜೊತೆಗೆ ದೊಡ್ಡ ದೊಡ್ಡ ಕಲ್ಲುಗಳಲ್ಲೇ ನೋಡಿ ಗಮನಿಸ್ತಾ ಇದ್ರಿ ದೊಡ್ಡ ದೊಡ್ಡ ಕಲ್ಲು ಹೊಡೆದು ಇಡೀ ಶೋರೂಮನ್ನು ಧ್ವಂಸ ಮಾಡಿದರೆ ಶೋರೂಮನ್ನು ಧ್ವಂಸ ಮಾಡೋದ್ರ ಜೊತೆಗೆ ಒಳಭಾಗದಲ್ಲಿದ್ದಂತಹ ಪೀಠೋಪಕರಣಗಳನ್ನು ಒಳಭಾಗದಲ್ಲಿದ್ದಂತಹ ದ್ವಿಚಕ್ರ ವಾಹನಗಳನ್ನು ಹೋಗಿ ಬೆಂಕಿ ಹಚ್ಚುವ ಲೆವೆಲ್ಗೆ ಬಂದಿದ್ದಾರೆ ಇವರ ಪುಂಡಾಟಿಕೆ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಇವ್ರಿಗೆ ಕಾನೂನಿನ ಮೇಲೆ ಭಯ ಇದೆ ಎಷ್ಟರ ಮಟ್ಟಿಗೆ ಇವ್ರಿಗೆ ಈ ಯಾರೋ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಖಚಿತವಾದಂಥ ಭರವಸೆ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ ಯಾಕಂದರೆ ಒಳಗಡೆ ನುಗ್ಗಿದಂಥವ್ರು ಸಿ ಸಿ ಟಿ ವಿಗಳನ್ನೆಲ್ಲ ಹೊಡೆದಾಕಿ ಈ ರೀತಿ ಗ್ಲಾಸ್ಗಳನ್ನ ಹೊಡೆದಾಕಿ ಇದ್ದು ಇರುವಂಥ ದ್ವಿಚಕ್ರ ವಾಹನಗಳನ್ನ ಎಳ್ಕೊಂಡು ತಂದರೆ ಇಲ್ಲಿಂದ ಎಳ್ಕೊಂಡೋಗಿ ಬೆಂಕಿ ಹಚ್ಚುವ ಲೆವೆಲ್ಗೆ ಇವರೆಲ್ಲರ ಬರ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಅವರಿಗೆ ಈ ವ್ಯವಸ್ಥೆಯ ಮೇಲೆ ಈ ಕಾನೂನಿನ ಮೇಲೆಗೆ ಯಾವ ಭಯಗಳು ಇಲ್ಲ ನಾವು ಮಾಡಿದ್ದೇ ಆಟ ಅನ್ನುವಂಥ ಮನಸ್ಥಿತಿ ತಲುಪಿದೆ ಅಥವಾ ಏನೇ ಮಾಡಿದ್ರು ಕೂಡ ನಮ್ಮನ್ನು ರಕ್ಷಣೆ ಮಾಡೋರು ಯಾರೋ ಇದ್ದಾರೆ ಅನ್ನುವಂಥ ಮನೋಭಾವ ಇದ್ದರೆ ಮಾತ್ರ ಈ ರೀತಿಯಾಗಿ ಪುಂಡಾಟಿಕೆ ಮಾಡೋದಕ್ಕೆ ಸಾಧ್ಯ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್ ಪಬ್ಲಿಕ್ ಟಿ ವಿ ಬೈಕ್ ಶೋರೂಮ್ನ ಪರಿಸ್ಥಿತಿಯ ಕುರಿತಾಗಿ ಈಗ ಸದ್ಯ ಹೇಗೆಲ್ಲ ಏನೆಲ್ಲ ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಶೋರೂಮ್ನಲ್ಲಿ ವರ್ಕ್ ಮಾಡೋರು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು ಸುಮಾರು ಎಂಬತ್ತು ಲಕ್ಷದಷ್ಟು ನಷ್ಟ ಆಗಿದೆ ಅಂತ